ಕತೆ, ಚಿತ್ರಕತೆ, ಸಂಭಾಷಣೆ, ಪರಿಕಲ್ಪನೆ, ಎವ್ರಿಥಿಂಗ್ ಇಸ್ ಗುರುಪ್ರಸಾದ್. ನಾನು ಒಬ್ಬ ಕಲಾವಿದ, ಹುಡುಗ ಕೈ ತುಂಬ ದುಡ್ಡು ಕೊಟ್ಟಿದ್ದ ನಮ್ಮ ಮನೆ ಹುಡುಗ, ನಮ್ಮನೇಲಿ ಬೆಳೆದವನು, ಅವನು ತುಂಬ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಒಂದು ಅಭಿಲಾಷೆ. ತುಂಬ ಜನ ಬಹಳ ಸಣ್ಣ ಪ್ರಾಯದಲ್ಲಿ ಆರ್ಟಿಸ್ಟ್ಗಳಾಗಬೇಕು ಅಂತ ಆಸೆ ಪಡ್ತಾರೆ. ಒಂದು ಸಣ್ಣ ಪ್ರಾಯದಲ್ಲಿ ನಾನೊಬ್ಬ ನಿರ್ಮಾಪಕ ಆಗಬೇಕು ಅಂತ ಆಸೆ ಪಟ್ಟಂಥ ಹುಡುಗ. ಇದ್ದ ಸುಮಾರು ನಮ್ಮನೆ ಅಂಗಳದಲ್ಲಿ ಭಾಳ ವರ್ಷ ಬೆಳೆದವನು. ಹಾಗಾಗಿ ಸಂಪೂರ್ಣವಾಗಿ ಇವನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಆಮೇಲೆ ನಂಬಿಕೆ ಬಂದು ಎಲ್ಲ ಕೊಟ್ಟಿದ್ದೀನಿ. ಈ ನಾನು ಸಾಮಾನ್ಯವಾಗಿ ಒಬ್ಬ ನಟನಾದರೆ ಯಾರಿಗೂ ನಾನು ಕಥೆಯನ್ನು ಸಂಭಾಷಣೆಯನ್ನು ಕೇಳೋಕೋಗಲ್ಲ. ಇವರೊಂದಿಗೆ ಲೆಫ್ಟ್ ಆನ್ ದ ಡೈರೆಕ್ಟರ್, ಯಾಕಂದರೆ ಅವರು ನನ್ನನ್ನು ಯೂಸ್ ಮಾಡ್ತಾರೆ ಅನ್ನೋ ಭಾಳ ಅಗಾಧವಾದ ನಂಬಿಕೆ ಇದೆ. ಹಾಗೆ ಗುರು ಆಲ್ರೆಡಿ ಎರಡು ಪಿಕ್ಚರ್ ಪ್ರೂವ್ ಮಾಡಿ ಆಗೋಯ್ತು. ಈಗ ಮೂರನೇ ಪಿಕ್ಚರ್ ತುಂಬ ಚೆನ್ನಾಗಿ ಸಂತೋಷ ಕೊಡಬೇಕು ಅನ್ನೋ ದೃಷ್ಟಿನಲ್ಲಿದೆ. ಅದು ಪ್ರತಿಯೊಂದೂ ಕೂಡ ಅದು ಅವರ ಹೆಗಲ ಮೇಲೆ ಇದ್ದಂಥ ಸಿನಿಮಾ. ನಾನು ಜಸ್ಟ್ ಆ್ಯನ್ ಆ್ಯಕ್ಟರ್, ಬಣ್ಣ ಹಚ್ಚಿ ಆ್ಯಕ್ಟ್ ಮಾಡಿ ನಾನು ಕೊಟ್ಟಂಥ ಪಾತ್ರವನ್ನು ಮಾಡಿದ್ದೀನಿ. ನನ್ನ ಪ್ರಕಾರ ನನ್ನ ಪಾತ್ರಕ್ಕೆ ನಾನು ತುಂಬ ನ್ಯಾಯ ಸೂಚಿಸಿದ್ದೀನಿ ಅಂತ ನಾನು ಭಾಳ ನಂಬಿಕೆಯಿಂದ ಹೇಳ್ತೀನಿ. ಖಂಡಿತವಾಗಿ, ಯಾಕೆ ಅಂದರೆ ನನ್ನ ಜೀವನವೇ ನನ್ನ ಬೆಳವಣಿಗೆಯೇ ನಾಟನೆ. ತುಂಬ ಬಾಲ್ಯಾವಸ್ಥೆಯಿಂದ ಕನಸು ಕಂಡು ಐ ಶುಡ್ ಬಿಕಮ್ ಆನ್ ಆ್ಯಕ್ಟರ್ ಅಂತ. ಅದಾಗಿದ ಮೇಲೆ ನಾನು ಪರಿಪೂರ್ಣವಾಗಿ ಅದರ ಬಗ್ಗೆ 100% ಆಲೋಚನೆ ಮಾಡಂತ ಎಷ್ಟೇ ಗುಡ್ ಜಾಬ್. ನನ್ನನ್ನು ನಕ್ಷಕ್ಕೆ ಒಂದು ಯಂತ್ರವಾಗಿ ಬಳಸ್ಕೊಂಡು ಅವರ ಬುದ್ಧಿಶಕ್ತಿಯಲ್ಲಿ ಒಂದು ಕಥೆಯನ್ನು ಮಾಡಿಕೊಂಡಿದ್ದಾರೆ. ಅದು ಒಬ್ಬ ಡೈರೆಕ್ಟರ್ಗೆ ಒಂದು ಕೆಪಾಸಿಟಿ. ಅದು ಇಲ್ಲಿ ನೋಡೋಕೆ ಒಂಥರ ಇರುತ್ತೆ, ಪರದೆನಲ್ಲಿ ಒಂಥರ ಇರುತ್ತೆ, ಭಾಳ ಒಂದು ಮಜಾ ಸಿಗುವಂಥದ್ದು. ಇದು ಇದಿಷ್ಟೊಂದು ಒನ್ ಸೆಕೆಂಡ್ ಅಲ್ಲಿ ಕ್ಲಾರಿಫೈ ಎವ್ರಿಥಿಂಗ್, ಎವ್ರಿ ವರ್ಡ್ ಈಸ್ ಹಿಸ್ ವರ್ಡ್, ಐ ಆಮ್ ಜಸ್ಟ್ ಅನ್ ಆ್ಯಕ್ಟರ್. ತಾವೆಲ್ಲ ಬಂದಿದ್ದೀನಿ, ಭಾಳ ಸಂತೋಷ. ನಾನು ತುಂಬ ಹೆಚ್ಚಿಗೆ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಈ ಚಿತ್ರದ ಟೇಲರ್ನ ನೋಡಿದ್ದೀನಿ, ಖುಷಿಯಾಯಿತು. ಶುಭ ಹಾರೈಸಿ, ಒಳ್ಳೆಯದಾಗಲಿ, ನಿರ್ಮಾಪಕನ ಒಳ್ಳೆಯದಾಗಲಿ, ಡೈರೆಕ್ಟರ್ ಕಾನ್ಸೆಪ್ಟ್ ಮುಂದಕ್ಕೆ ಹೋಗಿ. ಆಮೇಲೆ ಇನ್ನೊಂದು ಯಾವುದು ಸಿನಿಮಾ ಬಗ್ಗೆ ಹೇಳಿದ್ರೆ ನಾವು ಯಾವುದು ಒಪ್ಪಿಲ್ಲ, ಅದು ಯಾವುದು ಮಾಡಿಲ್ಲ. ಸುಮ್ಮನೆ ಅವರೊಂದು ಸರಿ ಜೋಕ್ ಹೇಳಿದ್ದಾರೆ, ನನಗೆ ಇನ್ನೂ ಯಾವುದು ಒಪ್ಪಿಗೆ ಆಗಿಲ್ಲ ಅಂತ. ಸೊ ಹಾಗಾಗಿ ಇದಿಷ್ಟು. ಎವ್ರಿಥಿಂಗ್ ಇಸ್ ಡೈರೆಕ್ಟರ್ಸ್ ಆ್ಯಂಡ್ ದ ಸ್ಟೇಜ್ ಇಸ್ ಗಿವನ್ ಟು ದ ಡೈರೆಕ್ಟರ್. ಕ್ವಶನ್ ಇಸ್ ಯುವರ್ಸ್, ಆನ್ಸರ್ ಇಸ್ ದಿಸ್. ಎಂಜಾಯ್. ಇಲ್ಲ, ಆ ಥರ ಯಾವುದಿಲ್ಲ ಅಂತ ಹೇಳ್ತಾರೆ ಅವರು. ಅವ್ರ ಖುಷಿ ಹೇಳ್ಕೊಂಡಿದ್ದಾರೆ, ನಾನು ಯಾವುದು ಡೇಟೆ ಕೊಟ್ಟಿಲ್ಲ, ನಾನು ಡೇಟೆ ಕೊಟ್ಟಿಲ್ಲಲ್ಲ. ಸೊ ಹಾಗಾಗಿ ಈ ಸ್ಟೇಜನ್ನು ನಾನು ಡೈರೆಕ್ಟರ್ಗೆ ಬಿಟ್ಕೊಟ್ಟು ನಿಮ್ಮ ಜೊತೆ ನಾನು ಕೂತು ಎಂಜಾಯ್ ಮಾಡ್ತೇನೆ. ಥ್ಯಾಂಕ್ ಯು. TV 12 ಕನ್ನಡ, ಇದು ಕನ್ನಡಿಗರ ಧ್ವನಿ.